ಇದೆ, ಸಿರ್ಸ್ದಾರ್ ಅವರೆಷ್ಟು ದಿನದ ಲಾಗಿನ್ ಅಲ್ಲಿ ಪೆಂಡಿಂಗ್ ಇದೆ, ತಹಶೀಲ್ದಾರ್ ಲಾಗಿನ್ ಅವರೆಷ್ಟು ದಿನದ ಪೆಂಡಿಂಗ್ ಲಾಗಿನ್ ಇದೆ ಅಂದ್ರೆ ಅದನ್ನ ನಮ್ಮ ಮೇಲಧಿಕಾರಿಗಳು ವ್ಯೂ ಮಾಡ್ತಾರೆ. ಯಾಕಿದು ಇಷ್ಟು ದಿನದ? ಕೊರಟಗೆರೆ ತಾಲೂಕಿನ ತಾಲೂಕು ಕಚೇರಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ. ಸಾರ್ವಜನಿಕರಿಗೆ ಇದರಿಂದ ತುಂಬಾ ಕಿರಿಕಿರಿಯಾಗಿದ್ದು, ಮಧ್ಯವರ್ತಿಗಳ ಹಾವಳಿಯಿಂದ ಲಂಚ ಕುಳಿತನ ಹೆಚ್ಚಾಗಿದೆ ಎಂಬ ಸಾರ್ವಜನಿಕರ ಆರೋಪದ ಹಿನ್ನೆಲೆ ಸ್ವತಃ ತಹಸೀಲ್ದಾರ್ ಮುನಿಸ್ವಾಮಿ ರೆಡ್ಡಿ ಗೇಟ್ನಲ್ಲಿ ಟೇಬಲ್ ಹಾಕಿ ಕುಳಿತುಕೊಂಡು ಸ್ವತಃ ಕಚೇರಿಗೆ ಬರುವ ಸಾರ್ವಜನಿಕರ ಕುಂದು ಕೊರತೆ ಆಲಿಸುತ್ತಿದ್ದಾರೆ. ನಾಡ ಕಚೇರಿಗೆ ನಾವು ಭೇಟಿ ಕೊಡ್ತೀವಿ, ಅಲ್ಲೇ ಇದೇ ರೀತಿ ಸಾರ್ವಜನಿಕ ಅಹವಾಲು ತಗೊಂಡು ಅಲ್ಲೇ ಸಮಸ್ಯೆಗಳನ್ನ ಯಾವಾಗ ಕ್ಲಿಯರ್ ಆಗುತ್ತೋ ಇಮಿಡಿಯೇಟ್ ಆಗಿ ಕ್ಲಿಯರ್ ಮಾಡ್ತೇನೆ. ಅದು ಕಂದಾಯ ಇಲಾಖೆ ಯಾವುದೇ ಕೆಲಸಗಳಾಗಿರ್ಬೋದು. ಮಧ್ಯವರ್ತಿಗಳು ಸರ್ಕಾರಿ ಕಚೇರಿಗಳ ಬಹುತೇಕ ಕೆಲಸ ಕಾರ್ಯಗಳಿಗೆ ಮುಂದಾಗಿದ್ದು, ಕಚೇರಿಯಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆ, ಅಂಗವಿಕಲ, ವಿಧವೆ ಯೋಜನೆಗಳ ಅರ್ಜಿಗಳು, ಸರ್ವೆ ಇಲಾಖೆಗೆ ಸಂಬಂಧಿಸಿದ ಕೆಲವೊಂದು ಕಡತಗಳ ಕಾರ್ಯಗಳನ್ನ ಕಚೇರಿಗೆ ಆಗಮಿಸುತ್ತಿರುವುದು ಕಂಡುಬರುತ್ತಿದ್ದು, ಇದರ ಕಡಿವಾಣಕ್ಕೆ ಸ್ವತಃ ತಹಸೀಲ್ದಾರ್ ಕಚೇರಿಯ ಮುಂಭಾಗ ಕುಳಿತು ವ್ಯವಸ್ಥೆಗೆ ಕಡಿವಾಣ ಹಾಕಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕ ದೂರುಗಳು ಹೆಚ್ಚಾಗಿ ಬರ್ತಾ ಇರೋದ್ರಿಂದ ಹೆಚ್ಚಾಗಿ ನನ್ನ ಹತ್ರ ಕಂಪ್ಲೇಂಟ್ ಬಂದು, ನಾವು ಅರ್ಜಿ ಕೊಟ್ಟು ಇಷ್ಟು ದಿನ ಆಯಿತು ಇನ್ನೂ ಕೆಲಸ ಆಗಿಲ್ಲ ಅಂತ ಅತಿ ಹೆಚ್ಚು ಸಾರ್ವಜನಿಕ ದೂರುಗಳು ಬರ್ತಾ ಇತ್ತು. ಬಟ್ ಆ ಒಂದು ಇದನ್ನು ವಿಚಾರಿಸಲಾಗಿ ಇವತ್ತು ನಾನೇ ಖುದ್ದು ಪರಿಶೀಲನೆ ಮಾಡಬೇಕು, ಯಾಕೆ ಸಾರ್ವಜನಿಕ ದೂರುಗಳು ಜಾಸ್ತಿ ಆಗ್ತಾಯಿದೆ ಮತ್ತು ನಮ್ಮ ತಾಲೂಕು ಕಚೇರಿಯಲ್ಲಿ ಕೆಲಸಗಳು ವಿಳಂಬ ಆಗ್ತಾಯಿದೆ ಅನ್ನೋ ದೃಷ್ಟಿಯಿಂದ ನಾನೇ ಇವತ್ತು ಖುದ್ದಾಗಿ ಈ ಒಂದು ನಮ್ಮ ಏನು ಗೇಟ್ ಇದೆ, ನಮ್ಮ ತಾಲೂಕು ಆಫೀಸು ಗೇಟು, ಅಲ್ಲೇ ನಾನು ಟೇಬಲ್ ಹಾಕಿ ಇವತ್ತಿನಿಂದ ಕೂತ್ಕೊಳ್ಬೇಕು ಅಂತ ಮಾಡ್ಕೊಂಡಿದ್ದೀನಿ. ಅಂದರೆ ಯಾವುದೇ ಸಾರ್ವಜನಿಕ ಬರಲಿ ಅವ್ರ ಹತ್ರ ಸೌಜನ್ಯಯುತವಾಗಿ ಮಾತಾಡಿ, ಆಮೇಲೆ ಸೌಜನ್ಯವಾಗಿ ವರ್ತಿಸಿ ಅವ್ರನ್ನ ಕುಳಿಸಿ ಮಾತಾಡ್ಸ್ತಕ್ಕಂಥ ಕಾರ್ಯವನ್ನು ಎಲ್ಲ ನಮ್ಮ ನೌಕರ ಬಂಧುಗಳು ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ, ನಿರ್ದೇಶನ ಕೊಟ್ಟಿದ್ದೀನಿ. ಹಾಗೆ ಈಗ ಇತ್ತೀಚಿನ ಒಂದು ರಿಜಿಸ್ಟರ್ನ ಇಟ್ಟಿಸಿದ್ದೀವಿ. ಅಂದರೆ ಯಾವುದೇ ಸಾರ್ವಜನಿಕರು ವಿನಾಕಾರಣ ಬಂದು, ಆಮೇಲೆ ಮೇಯ್ನ್ ಆಗಿ ಇಲ್ಲಿ ಸಮಸ್ಯೆ ಆಗಿರೋದು ದಲ್ಲಾಳಿಗಳು, ಅಂದರೆ ಮಧ್ಯವರ್ತಿಗಳು, ಮಧ್ಯವರ್ತಿಗಳನ್ನು ಕಡಿವಾಣ ಹಾಕ್ಲಿಕ್ಕೋಸ್ಕರ, ಆಮೇಲೆ ರೈತರನ್ನು ಹಿಂಸೆ ಮಾಡ್ತಾ ಇದ್ದಾರೆ. ಅವರು ಕೆಲವು ದೂರುಗಳನ್ನು ಹೇಳಿದಾಗ ನನಗೆ ಗಮನಕ್ಕೆ ಬಂತು, ಏನು ಮಧ್ಯವರ್ತಿಗಳ ಹಾವಳಿ ಇತ್ತೀಚೆಗೆ ಕೊರಟಗೆರೆ ಒಂದು ತಾಲೂಕು ಕಚೇರಿ ಆವರಣದಲ್ಲಿ ಹೆಚ್ಚಾಗ್ತಾ ಇದೆ ಅನ್ನೋ ಒಂದು ದೃಷ್ಟಿಯಿಂದ ಅವರು ಸಾರ್ವಜನಿಕರಿಗೆ ಹಿಂಸೆ ಮಾಡೋದ್ರಿಂದ ಇದರಿಂದ ನಾನೇ ಬಂದು ಆ ಒಂದು ಗೇಟ್ ಹತ್ರ ನಾನು ಚೇರು ಟೇಬಲ್ ಹಾಕಿ ಪ್ರತಿಯೊಬ್ಬ ನೇರವಾಗಿ ಯಾರು ಕೆಲಸ ಆಗಬೇಕು ಫಲಾನುಭವಿ ಅಥವಾ ಅರ್ಜಿ ಹಾಕಿ ಎಷ್ಟು ದಿನ ಆಯಿತು ಅವ್ರನ್ನೇ ನೇರವಾಗಿ ಕರೆದು ಮಾತಾಡಿ ಇಮಿಡಿಯೇಟ್ ಕೆಲಸವನ್ನು ಸ್ಥಳದಲ್ಲೇ ನಿವಾರಣೆ ಮಾಡ್ತಕ್ಕಂಥದ್ದನ್ನ ಕೆಲಸವನ್ನು ಮಾಡಬೇಕಿನ್ಮೇಲೆ. ತಾಲೂಕು ಕಚೇರಿಯಲ್ಲಿ ಬಹುತೇಕ ಮಧ್ಯವರ್ತಿಗಳು, ಪುಡಾರಿ ರಾಜಕಾರಣಿಗಳು ಹಣ ನೀಡಿ ಕೆಲಸ ಮಾಡಿಸಿಕೊಂಡು ಹೋಗುತ್ತಿದ್ದಾರೆ. ಅಧಿಕಾರಿಗಳು ಸಹ ಮಧ್ಯವರ್ತಿಗಳಿಗೆ ಬಹುತೇಕ ಹೊಂದಿಕೊಂಡಿದ್ದಾರೆ. ನೇರವಾಗಿ ತಮ್ಮ ಕೆಲಸವನ್ನು ತಾವೇ ಮಾಡಿಸಿಕೊಳ್ಳುವ ಸಂಖ್ಯೆ ಕಡಿಮೆ ಇದ್ದು, ಉಳಿದ ಶೇಕಡ 70%ರಷ್ಟು ಸಾರ್ವಜನಿಕ ಕೆಲಸಗಳು ಮಧ್ಯವರ್ತಿಗಳಿಂದಲೇ ಪೂರ್ಣಗೊಳ್ಳುತ್ತಿವೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ನಾನೇ ಸ್ವತಃ ಗೇಟಲ್ಲಿ ಕುಳಿತಿದ್ದು, ಅವಶ್ಯಕತೆ ಇರುವವರು ಮಾತ್ರ ಒಳಗೆ ಪ್ರವೇಶಿಸಲು ಹಾಗೂ ಸ್ವತಃ ಫಲಾನುಭವಿಗಳು ಹಾಗೂ ಸಂಬಂಧಿಕರು ಸಮಾಜ ಸೇವಕರಿಗೆ ಅವಕಾಶ ಕಲ್ಪಿಸಿದ್ದು, ಅಧಿಕಾರಿಗಳು ಸಹ ತ್ವರಿತವಾಗಿ ಕಾರ್ಯನಿರ್ವಹಿಸಬೇಕು. ಮಧ್ಯವರ್ತಿಗಳು ಮುಂದಿನ ದಿನಗಳಲ್ಲಿ ಕಂಡು ಬಂದರೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ರಂಗದಮ್ಮಯ್ಯ, ಪ್ರಗತಿ ಟಿವಿ, ಕೊರಟಗೆರೆ. ಸಿರ್ಸ್ದಾರ್ ಅವರೆಷ್ಟು ದಿನದ ಲಾಗಿನ್ ಅಲ್ಲಿ ಪೆಂಡಿಂಗ್ ಇದೆ, ತಹಶೀಲ್ದಾರ್ ಲಾಗಿನ್ ಅವರೆಷ್ಟು ದಿನದ ಪೆಂಡಿಂಗ್ ಲಾಗಿನ್ ಇದೆ ಅಂದ್ರೆ ಅದನ್ನ ನಮ್ಮ ಮೇಲಧಿಕಾರಿಗಳು ವ್ಯೂ ಮಾಡ್ತಾರೆ. ಯಾಕಿದು ಇಷ್ಟು ದಿನದ? ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ ನಿಮ್ಮಿಂದ.